ಹೆಲೋ, ಸ್ಟೇರಿಂಗ್ ಕಟ್ ಆಗಿ KSRTC ಬಸ್ ಪಲ್ಟಿಯಾಗಿದೆ. ಸಾವಳಗಿ ಬಳಿ ಹಳ್ಳಕ್ಕೆ ಬಿದ್ದಿದೆ ಬಸ್, 6 ಮಂದಿ ಗಾಯಗೊಂಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮ. ಅಪಘಾತದಲ್ಲಿ ಚಾಲಕ, ನಿರ್ವಾಹಕ ಸೇರಿ 6 ಮಂದಿಗೆ ಗಾಯಗಳಾಗಿವೆ. ಜಮಖಂಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಸಾವಳಗಿ ಪೊಲೀಸರು ಭೇಟಿ ನೀಡಿದ್ದಾರೆ, ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಸ್ಟೇರಿಂಗ್ ಕಟ್ ಆಗಿ KSRTC ಬಸ್ ಪಲ್ಟಿಯಾಗಿರುವಂತಹ ಘಟನೆ, ಸಾವಳಗಿ ಬಳಿ ಬಸ್ ಹಳ್ಳಕ್ಕೆ ಬಿದ್ದಿರುವಂತಹ ಘಟನೆ ಇದು. 6 ಮಂದಿಗೆ ಗಾಯವಾಗಿದೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಬಳಿಯಾಗಿರುವಂತಹ ಅಪಘಾತದ ದೃಶ್ಯಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಬಸ್ ರಸ್ತೆ ಬದಿಯ ಹಳ್ಳಕ್ಕೆ ಪಲ್ಟಿಯಾಗಿದೆ ಅಂತ ಗಮನಿಸ್ತಾ ಇದ್ದೀವಿ. ಅಪಘಾತದಲ್ಲಿ ಚಾಲಕ, ನಿರ್ವಾಹಕ ಸೇರಿ 6 ಮಂದಿಗೆ ಗಾಯಗಳಾಗಿವೆ. ಜಮಖಂಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರನ್ನು ದಾಖಲಿಸಿ ಈಗ ಚಿಕಿತ್ಸೆ ನೀಡಲಾಗ್ತಾ ಇದೆ. ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಸ್ಸನ್ನ ಮೇಲಕ್ಕೆತ್ತುವಂತಹ ಪ್ರಯತ್ನ ಅಲ್ಲಿ ಸಾಗಿದೆ. ಬಾಗಲಕೋಟೆಯಲ್ಲಿ ಆಗಿರುವಂತಹ ಘಟನೆ ಇದು. ಸ್ಟೇರಿಂಗ್ ಕಟ್ ಆಗಿ KSRTC ಬಸ್ ಪಲ್ಟಿಯಾಗಿರುವಂತದ್ದು. ಸಾವಳಗಿಯಲ್ಲಿ ಈ ಘಟನೆ ಆಗಿದೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ ಈ ದುರ್ಘಟನೆ ಉಂಟಾಗಿರುವಂತದ್ದು. ಚಾಲಕ, ನಿರ್ವಾಹಕ ಸೇರಿ 6 ಮಂದಿಗೆ ಗಾಯಗಳಾಗಿವೆ. ಅವರನ್ನ ಆಸ್ಪತ್ರೆಗೆ ಈಗ ದಾಖಲು ಮಾಡಲಾಗಿದೆ. ಅದೃಷ್ಟವಶಾತ್ ಇಷ್ಟು ದೊಡ್ಡ ಹಳ್ಳಕ್ಕೆ ಬಸ್ ಪಲ್ಟಿಯಾಗಿ ಬಿದ್ದಿದ್ರು ಕೂಡ ಯಾವುದೇ ಸಾವು ನೋವು ಇಲ್ಲಿ ಉಂಟಾಗಿಲ್ಲ. ಗಾಯಗಳಾಗಿದೆ ಜನಕ್ಕೆ, ಆದರೆ ಯಾವುದೇ ರೀತಿಯ ಪ್ರಾಣಾಪಾಯ ಇಲ್ಲಿ ಸಂಭವಿಸಿಲ್ಲ. ಅದು ನಿಜಕ್ಕೂ ಕೂಡ ಇವರ ಅದೃಷ್ಟ. 6 ಮಂದಿ ಚಾಲಕ, ನಿರ್ವಾಹಕ ಸೇರಿ 6 ಮಂದಿ ಗಾಯಗೊಂಡಿದ್ದು. ಅವರನ್ನ ಈಗ ಜಮಖಂಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸಾವಳಗಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ರವಿ, ಹೇಗಾಯ್ತು ಅಪಘಾತ? ಅದೃಷ್ಟವಶಾತ್ ಇಲ್ಲಿ ಯಾವುದೇ ಪ್ರಾಣಾಪಾಯ ಉಂಟಾಗಿಲ್ಲ. 6 ಮಂದಿ ಗಾಯಗೊಂಡಿದ್ದಾರೆ, ಅವರ ಪರಿಸ್ಥಿತಿ ಹೇಗಿದೆ? ಇನ್ ಡೀಟೇಲ್ ಸಿಗ್ತಾ ಇದೆ. ಹೌದು ಅಮರ್ ಪ್ರಸಾದ್, ಏನು ಬೆಳ್ಳಂ ಬೆಳಗ್ಗೆನೆ ಈ ಒಂದು ದುರ್ಘಟನೆ ನಡೆದಿರುವಂತದ್ದು. ಇನ್ನೊಂದು ಅದೃಷ್ಟವಶಾತ್ ಏನು ಎಲ್ಲರೂ ಪಾರಾಗಿರುವಂತದ್ದು ನಿಜವಾಗ್ಲೂ ಅದೇ ಒಂದು ಪುಣ್ಯ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಏನು ಇದು ಮುಖ್ಯವಾಗಿ ಆಗಿರುವಂತದ್ದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಅಂತ ಏನು ಗ್ರಾಮ ಇದೆ, ಆ ಗ್ರಾಮದಲ್ಲಿ ಪಕ್ಕದಲ್ಲೇ ಇರುವಂತ ಒಂದು ಹಳ್ಳಕ್ಕೆ ಈ ಒಂದು KSRTC ಬಸ್ ನ ಸ್ಟೇರಿಂಗ್ ಕಟ್ ಆಗಿ ಒಂದು ಹಳ್ಳಕ್ಕೆ ಉರುಳಿ ಬಿದ್ದಿದೆ ಅನ್ನೋ ಮಾಹಿತಿ ಈಗಾಗಲೇ ತಿಳಿದು ಬಂದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡ್ರೈವರ್, ಚಾಲಕ ಮತ್ತು ನಿರ್ವಾಹಕ ಇಬ್ಬರು ಸೇರಿ ಒಂದಿಬ್ಬರು ವಿದ್ಯಾರ್ಥಿಗಳು ಸೇರಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಒಟ್ಟು ಸುಮಾರು 6 ಜನ ಇದರಲ್ಲಿ ಗಾಯಗೊಂಡಿದ್ದಾರೆ. ನಂತರ ಸುಮಾರು ಏನು ಬೆಳ್ಳಿನ ಬೆಳಿಗ್ಗೆ ನಡೆದ ನಂತರ ಸುಮಾರು ಒಂದು ಅರ್ಧ ಗಂಟೆಗೂ ಕಾಲ ಸುಮಾರು ಇವರು ಸ್ಥಳದಲ್ಲಿನೇ ನರಳಾಡುವಂತ ಪರಿಸ್ಥಿತಿ ಆಗಿತ್ತು. ಯಾಕಂದ್ರೆ ತಕ್ಷಣಕ್ಕೆ ಅಲ್ಲಿ ಆಂಬ್ಯುಲೆನ್ಸ್ ಕೂಡ ಬಂದಿರಲಿಲ್ಲ. ಈ ನಿಟ್ಟಿನಲ್ಲಿ ಸ್ಥಳೀಯರು ಎಲ್ಲರೂ ಕೂಡ ಒಂದು ಬಸ್ ನಲ್ಲಿ ಏನು ಗಾಯಗೊಂಡಿರುವಂತಹ ಸಂಪೂರ್ಣವಾಗಿ ರಕ್ಷಣೆ ಮಾಡುವ ಕಾರ್ಯದಲ್ಲಿ ತೊಡಗಿಕೊಂಡ್ರು. ಆ ನಂತರ ಕೆಲವು ಹೊತ್ತಿನ ಬಳಿಕ ಬಂದಂತ ಏನು ಜಮಖಂಡಿಯಿಂದ ಏನು ಆಂಬ್ಯುಲೆನ್ಸ್ ಬರುತ್ತೆ, ಆ ವಾಹನಕ್ಕೆ ಅಲ್ಲೇ ಸ್ಥಳೀಯರೇ ಖುದ್ದಾಗಿ ಎಲ್ಲ ಗಾಯಾಳುಗಳನ್ನ ಸಾಗಿಸುವ ಮೂಲಕ ಆಸ್ಪತ್ರೆ ಈಗಾಗಲೇ ರವಾನೆ ಮಾಡಿದ್ದಾರೆ. ಮತ್ತು ಆ ಜಮಖಂಡಿ ಸರ್ಕಾರಿ ಆಸ್ಪತ್ರೆ ಈಗಾಗಲೇ ಅವರಿಗೆ ಚಿಕಿತ್ಸೆ ಕೂಡ ನಡೀತಾ ಇದೆ. ಈಗ ಡ್ರೈವರ್ ಆಗಿರ್ಬೋದು ಮತ್ತು ಏನು ನಿರ್ವಾಹಕ ಆಗಿರ್ಬೋದು, ಇಬ್ಬರಿಗೂ ಕಾಲಿಗೆ ಮತ್ತು ಕೈಗೆ ಬಲವಾದ ಪೆಟ್ಟುಗಳು ಬಿದ್ದಿರೋದ್ರಿಂದ ಅವರಿಗೂ ಕೂಡ ಸಂಪೂರ್ಣವಾಗಿ ಚಿಕಿತ್ಸೆ ನಡೀತಾ ಇದೆ. ಮತ್ತು ಒಂದಿಬ್ಬರು ವಿದ್ಯಾರ್ಥಿಗಳು, ಇನ್ನೊಂದಿಬ್ಬರು ಪ್ರಯಾಣಿಕರು, ಒಟ್ಟು 6 ಜನರಿಗೆ ಗಾಯಗೊಂಡಿರುವಂತದ್ದು. ಒಟ್ಟಲ್ಲಿ ಪ್ರಮುಖವಾಗಿ ಸ್ಟೇರಿಂಗ್ ಕಟ್ ಆಗಿರೋದೇ ಈ ಒಂದು ಹಳ್ಳಕ್ಕೆ ಬೀಳಕ್ಕೆ ಕಾರಣ ಅನ್ನೋ ಮಾತನ್ನು ಈಗಾಗಲೇ ಅಲ್ಲಿನ ಸ್ಥಳೀಯರು ಇದ್ರ ಬಗ್ಗೆ ತಿಳಿಸಿರು ಕೊಡುವಂತದ್ದು. ಆದ್ರೆ ಯಾವುದೇ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ, ಅಂತ ಹಳ್ಳಕ್ಕೆ ಬಿದ್ದರೂ ಕೂಡ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅನ್ನೋದೇ ಒಂದು ಅವರ ಪ್ರಯಾಣಿಕರ ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ಜಮಖಂಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಎಲ್ಲ ರೀತಿಯಾಗಲೂ ಮುಂದುವರಿತಾ ಇತ್ತು. ಯಾವುದೇ ರೀತಿ ಯಾವುದೇ ವ್ಯಕ್ತಿಗಳಿಗೆ ಪ್ರಾಣಕ್ಕೆ ಹಾನಿಯಾಗಿಲ್ಲ ಅನ್ನೋ ಮಾತನ್ನ ಈಗಾಗಲೇ ಅಲ್ಲಿ ಏನು ಚಿಕಿತ್ಸೆ ನೀಡ್ತಾ ಇರುವಂತಹ ವೈದ್ಯರು ತಿಳಿಸಿದ್ದಾರೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಸಾವಳಗಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಸಂಪೂರ್ಣವಾಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಯಾವ ರೀತಿ ಆಯ್ತು ಅನ್ನೋದ್ರ ಬಗ್ಗೆ ಎಲ್ಲವನ್ನ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಒಟ್ಟಿನಲ್ಲಿ ಬೆಳಗ್ಗೆ ನಡೆದ ಅಪಘಾತ ಕೇವಲ 6 ಜನರ ಗಾಯದಲ್ಲಿ ಅಂತ್ಯವಾಗಿದ್ದೆ ಒಂದು ಸಂತಸ ಅಂತ ಹೇಳ್ಬೋದು. ಆದ್ರೆ ಯಾವುದೇ ರೀತಿ ಪ್ರಾಣಾಪಾಯವಾಗಿಲ್ಲ ಅನ್ನೋದೇ ಒಂದು ಅಲ್ಲಿ ಒಂದು ಸಂತಸದ ನೆಮ್ಮದಿ ಕೊಡುವಂತ ಒಂದು ದೃಶ್ಯ ಅಂತಾನೆ ಹೇಳ್ಬೋದು. ಆದ್ರೆ ಒಟ್ಟಿನಲ್ಲಿ ಬೆಳಗ್ಗೆ ನಡೆದಿರುವಂತಹ ಈ ಘಟನೆ ಅಲ್ಲಿ ಸ್ಥಳೀಯರಿಗೂ ತುಂಬಾನೇ ಒಂದ್ ರೀತಿ ಬೆಚ್ಚಿ ಬೀಳುವಂತ ಒಂದು ಸನ್ನಿವೇಶಕ್ಕೆ ಕಾರಣವಾಗಿತ್ತು. ಆದ್ರೆ ಸದ್ಯದ ಮಟ್ಟಿಗೆ ಎಲ್ಲರನ್ನು ಕೂಡ ಏನು ಸರ್ಕಾರಿ ಆಸ್ಪತ್ರೆ ಚಿಕಿತ್ಸೆ ನೀಡುತ್ತಿದ್ದಂತೆ ಎಲ್ಲರೂ ಕೂಡ ಚೇತರಿಸಿಕೊಳ್ತಿದ್ದಾರೆ ಅನ್ನೋ ಮಾಹಿತಿಯನ್ನ ಈಗಾಗಲೇ ವೈದ್ಯರು ತಿಳಿಸಿದ್ದಾರೆ. ಬಾಗಲಕೋಟೆಯ ಜಮಖಂಡಿಯ ಸಾವಳಗಿಯಲ್ಲಿ ಆಗಿರುವಂತಹ ಅಪಘಾತದ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ವಿ. ಬಸ್ನ ಒಂದು ಭಾಗ ಜಖಂ ಆಗಿದೆ, ಗ್ಲಾಸ್ಗಳೆಲ್ಲ ಒಡೆದು ಹೋಗಿದೆ. ರಸ್ತೆ ಬದಿಯ ಕಂದಕಕ್ಕೆ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾದ ಪರಿಣಾಮ ಈ ಅಪಘಾತ ಉಂಟಾಗಿದೆ.
ಆರು ಮಂದಿ ಇದರಲ್ಲಿ ಗಾಯಗೊಂಡಿದ್ದಾರೆ. ಚಾಲಕ ನಿರ್ವಾಹಕ ಸೇರಿ ಅವರನ್ನು ಜಮಖಂಡಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಅದೃಷ್ಟವಶಾತ್ ಇಲ್ಲಿ ಯಾವುದೇ ರೀತಿಯ ಪ್ರಾಣಹಾನಿ ಉಂಟಾಗಿಲ್ಲ. ಏನಾಗಿಲ್ಲ ಯಾರಿಗೆ